ಯಾಕೆ ಹೀಗಾಗ್ತಿದೆ ನನ್ ಲೈಫ್ ಏನಾಗ್ತಿದೆ ಅಲ್ಲ ನಾನು ನಿಜವಾಗ್ಲೂ ಅಷ್ಟೊಂದು ದುರಾದೃಷ್ಟವಂತೇನ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಈ ಕಷ್ಟ ಅವಮಾನ ಸಂಕಟ ಇದ್ಯಾವುದು ನನ್ನಿಂದ ದೂರನೇ ಹೋಗ್ತಿಲ್ಲ ಊರಲ್ಲಿದ್ದಾಗ್ಲೂ ಹೀಗೆ ಆಗ್ತಿತ್ತು ಅದ್ ಯಾವ್ದೋ ಬೇಡ ಅಂತ ಊರ್ ಬಿಟ್ಟು ಇಷ್ಟು ದೂರ ಬಂದ್ರು ದೂರ ಹೋಗ್ತಿಲ್ಲ ನಾನು ಎಲ್ಲಾನು ನನ್ ತಲೆ ಸುತ್ಕೋತಾ ಇದೆ ಯಾರೋ ಮಾಡಿರೋ ತಪ್ಪು ಇನ್ಯಾರೋ ಇನ್ಯಾಕೋ ಮಾಡಿರೋ ಕೆಲ್ಸಗಳು ಎಲ್ಲನೂ ನಂದೇ ತಪ್ಪು ಅನ್ನೋ ತರ ಆಗ್ತಿದೆ ಯಾಕೆ ಹೀಗಾಗ್ತಿದೆ ನಾನು ಹಣೆ ಬರಾನೆ ಸರಿ ಇಲ್ವಾ ಪ್ರತಿ ಸಲನು ನಾನೇ ಕಟ್ಕಟ್ಟೆ ಅಲ್ಲಿ ಹಾಗಾಗ್ತಿದೆ ಆ ಸೀತಾ ಮಾತೆ ಒಂದ್ಸಲ ಅಗ್ನಿ ಪರೀಕ್ಷೆ ದಾಟಿದ್ರೆ ನಾನ್ ಮಾತ್ರ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕೆಲ್ಸದಲ್ಲೂ ಅಗ್ನಿ ಪರೀಕ್ಷೆ ದಾಟು ಹಾಗಾಗ್ತಿದೆ ಯಾಕ ದೇವ್ ನನ್ಗೆ ಹೀಗ್ ಮಾಡ್ತಿದ್ದಾನೆ ಎಲ್ಲಾ ಹೆಣ್ಮಕ್ಳಿಗೂ ಹೀಗೆ ಅನ್ಸುತ್ತೆ ತಾವು ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನ್ಭವ್ಸೋದು ಅವ್ರ ತಲ್ದಿರೋ ಅಪ್ಪ ತಲೆ ಮೇಲೆ ಹೊತ್ಕೊಳ್ಳೋದು ನನ್ ಜೊತೆ ಯಾರು ಇಲ್ಲ ನಾನು ಒಬ್ಳ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಿದೆ ನನ್ ಮನೇಲಾದ್ರೂ ಇರ್ಬೇಕಿತ್ತು ಈ ಹೊಸ ಊರು ಹೊಸ ಜನರ ಮಧ್ಯೆ ನನ್ನವರು ನನ್ನ ಅರ್ಥ ಮಾಡ್ಕೊಳ್ಳೋರು ನನ್ ಕಣ್ಣೀರು ಓಡಿಸೋರು ಯಾರು ಇಲ್ಲ ಅನ್ನಿಸ್ತಿದೆ ನನ್ ಮನೆಗೆ ವಾಪಸ್ ಹೋಗ್ಬೇಕು ಅನ್ನಿಸ್ತಿದೆ ಛೆ ನನ್ನಿಂದ ಗೌರಿಗೆ ಈ ಕಷ್ಟ ನನ್ನಿಂದನೇ ಗೌರಿಗೆ ಈ ಪರಿಸ್ಥಿತಿ ಬಂದಿರೋದು ನಾನು ಅವಳ ರೂಮಿಗೆ ಹೋಗಿದ್ದಕ್ಕೆ ಅವಳ ಬೆಂಗಳೂರು ಕಳಿಸೋ ಯೋಚನೆ ಹೆಗ್ಡೆ ಅವ್ರಿಗೆ ಬಂದಿದ್ದೆ ನಾನು ಹಾಗೆ ಮಾಡಬಾರ್ದ ಹೆಗ್ಡೆ ಮನೆ ರಾಜ್ಕುಮಾರಿ ಇಲ್ಲಿ ಒಬ್ಳೆ ಕೂತು ಅಳೋದನ್ನ ನನ್ಗೆ ನೋಡಕ್ ಆಗ್ತಿಲ್ಲ ಅವಳನ್ನ ಸಮಾಧಾನ ಮಾಡಕ್ ಆಗದೆ ಇರೋ ಕೈ ಕಟ್ಟಿದೆ ಇನ್ನು ಮುಂದೆ ಗೌರಿಗೆ ಯಾವ್ದೇ ಕಷ್ಟ ಆಗೋಕ್ ನಾನು ಬಿಡಲ್ಲ ಇನ್ನು ಮೂರ್ ದಿನದಲ್ಲಿ ಗೌರಿ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿನೇ ನಾನು ಅವಳನ್ನ ಮನೆ ಹೋಗ್ತೀನಿ ಅದ ಅಲ್ಲಿವರೆಗೂ ಇನ್ ಯಾವುದೇ ರೀತಿ ಕಷ್ಟನೂ ಬರದೇ ಇದ್ರೆ ಸಾಕು ಗೌರಿಗೆ ನನ್ನಿಂದ ನೋವಾಗೋ ಯಾವ ಪರಿಸ್ಥಿತಿನೂ ಬರಬಾರ್ದು ಇನ್ ಮುಂದೆ ಗೌರಿ ಜವಾಬ್ದಾರಿ ನಂದು ಅವಳನ್ನ ಕಾಪಾಡೋದು ಅವಳಿಗೆ ಏನು ಆಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಮಂಗಳಮ್ಮ ಎಲ್ಲ ಭಾರ ನಿಮ್ಮ ಮೇಲೆ ಹಾಕಿದ್ದೀನಿ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡು ಅವರಿಗೆ ಇರೋ ಥರ ನಾನು ನೋಡ್ಕೋತೀನಿ ಅವರಿಗೆ ನನ್ನ ಮೇಲೆ ಪ್ರೀತಿ ಆಗೋ ಥರ ಆಶೀರ್ವಾದ ಮಾಡು ಮಂಗಳಮ್ಮ ಆಶೀರ್ವಾದ ಮಾಡು ಸರ್ ಎಲ್ರಿ ನಿಮ್ ಡ್ರೈವರ್ ಒಂದ್ ಗಂಟೆಯಿಂದ ಕಾಯ್ತಿದೀವಿ ಅವ್ರಿಗೆ ಫೋನ್ ಹೋಗ್ತಿಲ್ಲ ಅಂದ್ರೆ ಏನ್ ಅರ್ಥ ನಿಜ ಹೇಳಿ ನನ್ನ ಅಣ್ಣನ್ ಎಲ್ಲಿಟ್ಟಿದ್ದೀರಾ ಸರ್ ನನ್ನ ಮಗನ್ನ ನೀವು ಕಳ್ಸಿರೋದು ಪುತ್ತೂರ್ಗೋ ಪಾತಾಳಕ್ಕೋ ನಾವು ಊರ್ಗ್ ಹೋಗೋದಿಕ್ಕೆ ಬಸ್ ಹತ್ಬೇಕು ಸರ್ ಇನ್ನು ಕೆಲ್ಸಗಳಿದೆ ನಮ್ಗೆ ಇನ್ನೊಂದ್ಸರಿ ನೋಡಿ ನಾನು ಆ ಡ್ರೈವರ್ ಟ್ರೈ ಮಾಡ್ತಾನೆ ಇದ್ದೀನಿ ಅವನು ಗಾಡಿ ಓಡಿಸ್ತಿರ್ಬೋದು ಒಂದ್ಸಲ ಮಾಡಿ ನೋಡಿ ಸರ್ ಇಲ್ಲಾಂದ್ರೆ ಬೇಕಿದ್ರೆ ನಾವು ಹೊರಡ್ತೀವಿ ಹಲೋ ರಮಣ ಎಂತದ್ ಮಾರಾಯ ನೀವು ನಾನು ಒಂದು ಗಂಟೆಯಿಂದ ಟ್ರೈ ಮಾಡ್ತಾ ಇದೀನಿ ನೀವು ಫೋನ್ ಎಲ್ಲೋಗಿದ್ರಿ ಕೊನೆಗೂ ಸಿಕ್ಕಿದ್ರಲ್ಲ ಮಾರಾಯ ಸರಿ ಸರಿ ಆಮೇಲೆ ರಮಣ ನಿನ್ನೆ ನಿಮ್ ಜೊತೆ ಇಬ್ರು ಹುಡುಗರನ್ನ ಕಳ್ಸದ್ನಲ್ಲ ಅದ್ರಲ್ಲಿ ಶಂಕರ ಅಂತ ಅವನ ತಾಯಿ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಫೋನ್ ಕೊಡ್ತೀನಿ ಒಂದ್ಸಲ ಹಲೋ ಶಂಕರ ಹತ್ರ ಮಾತಾಡ್ಬೋದಾ ನಾನು ಅವ್ ತಂಗಿ ಮಾತಾಡ್ತಿರೋದು ಹಲೋ ಅದೇನಾಯ್ತು ಅಂದ್ರೆ ನಮ್ ಗಾಡಿ ಕೆಟ್ಟೋಯ್ತು ನಾನ್ ರಿಪೇರಿ ಮಾಡ್ಸಕ್ಕೆ ಅಂತ ಗ್ಯಾರೇಜ್ ತಂದಿದ್ದೀನಿ ಶಂಕರ ನಮ್ ಸ್ಟೋರ್ ರೂಮ್ಸ್ ಅಲ್ಲಿ ಇದ್ದಾನೆ ಅಂದ್ರೆ ಈಗ ಫೋನ್ ಸಿಗಲ್ವಾ ಇಲ್ಲ ಇವ್ರೆ ನಾನ್ ತುಂಬಾ ದೂರ ಇದ್ದೀನಿ ವಾಪಸ್ ಯಾವಾಗ ಬರ್ತೀರಾ ತಡ ಆಗ್ಬೋದಮ್ಮ ಗಾಡಿ ರಿಪೇರಿ ಮಾಡಿಸ್ಕೊಂಡು ಬೋತ್ಲೋಡ್ ವಿಟ್ಲಕ್ಕೆ ಡೆಲಿವರಿ ಕೊಟ್ಟು ವಾಪಸ್ ಬರ್ತೀವಿ ಹೌದಾ ಸರಿ ಓಕೆ ಹಾ ಈಗ ಸಮಾಧಾನ ಆಯ್ತನಮ್ಮ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ನಾವಿನ್ ಬರ್ತೀವಿ ನನ್ ಮಗ ಬಂದ್ರೆ ಆ ಡಬ್ಬಿನ ಅವನಿಗೆ ಕೊಟ್ಬಿಡಿ ಅದು ಹರಕೆ ಪ್ರಸಾದ ಹಂಗೆ ನೀವು ಎಲ್ಲಾ ತಗೊಳ್ಳಿ ಅಲ್ಲ ಅದ್ಗೆ ಮತ್ತೆ ಅರ್ಚನೆ ಇನ್ನೂ ಯಾಕೆ ಬಂದಿಲ್ಲ ಕತ್ಲಾಗ್ತಾ ಬಂತು ಒಂದ್ ಫೋನ್ ಕೂಡ ಇಲ್ಲ ಅವ್ರು ಅಣ್ಣನ್ ನೋಡ್ಕೊಂಡ್ ಬರೋದಕ್ ಹೋಗಿದಾರಲ್ವ ಅಮ್ಮ ಅದ್ ನಂಗು ಗೊತ್ತೇ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳಿದ್ದು ಅಲ್ಲ ಅಮ್ಮ ಹೋಗಿರೋದಾದ್ರೆ ಯಾಕಂತೆ ಏ ಅವಳ ಅರ್ಚನಾ ಕರ್ಕೊಂಡೋಗಿರೋದು ಅವಳ ತಲೆ ನೂರ ಓಡ್ತಾ ಇರತ್ತೆ ಅವಳ್ ಯಾವಾಗ ಏನ್ ಮಾಡ್ಬೇಕನ್ಸುತ್ತೋ ಯಾಕ್ ಮಾಡ್ಬೇಕನ್ಸುತ್ತೋ ಅದ್ ದೇವ್ರಿಗೂ ಅರ್ಥ ಆಗಲ್ಲ ಪಾಪ ಅಪ್ಪು ಅವನ್ ಪಾಡಿಗೆ ಅವನು ನಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ ಇವ್ರು ಹೋಗಿ ಮಾತಾಡ್ಸೋದ ಯಾಕೆ ಅಷ್ಟಕ್ಕೂ ಹೋಗಿರೋ ದಿನ ತಾನೆ ಅಷ್ಟು ಬಿಟ್ಟಿರಕ್ಕಾಗಲ್ವ ಇವ್ರ ಕೈಲಿ ಪಾಪ ಅಪ್ಪು ಕಷ್ಟ ಪಡ್ತಾ ಇದ್ದಾನೆ ಅಲ್ಲಿ ಎಲ್ರನ್ನು ಪರಿಚಯ ಮಾಡ್ಕೊಳ್ತಾನೆ ನಿಧಾನಕ್ಕೆ ನನ್ನ ಕರ್ಕೊಂಡು ಹೋಗ್ತಾನೆ ನಂಗೂ ಒಂದು ಬಿಸ್ನೆಸ್ ಹಾಕೊಡ್ತಾನೆ ಅತ್ತೆ ನೀವೇ ನೋಡ್ಕೊಳ್ಳಿ ಈ ಕೆಲಸ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಕೈಯಲ್ಲಿ ಒಂದು ಬುಟ್ಟಿ ಮೀನ್ ಕೊಡ್ತಾನೆ ನಾನು ಅದನ್ನ ನನ್ನ ಬುದ್ಧಿವಂತಿಗೆ ಬಳಸಿ ಮಾರಾಟ ಮಾಡಿ 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 ತುಂಬಾ ದುಡ್ಡು ಕೊಡ್ತೀನಿ ಅಪ್ಪು ಖುಷಿಯಾಗಿ ಇನ್ನು ಮೀನ್ ತರ್ತಾನೆ ಒಂದ್ ಬುಟ್ಟ ಎರಡಾಗುತ್ತೆ ಆಗುತ್ತೆ ಎರಡು ನಾಲ್ಕು ಆಗುತ್ತೆ ನಾನು ಒಂದು ಬೋಟ್ ತಗೋತೀನಿ ಆಮೇಲೆ ನನ್ನ ಕೈ ಕೆಳಗೆ ಕೆಲಸ ಮಾಡೋಕೆ ಜನ ಇಟ್ಕೋತೀನಿ ನನ್ನ ಬೋಟು ಸಮುದ್ರಕ್ಕೆ ಹೋಗುತ್ತೆ ಸಮುದ್ರದ ಮಧ್ಯ ಹೋಗುತ್ತೆ

ಅಮ್ಮಮ್ಮ ಅವರು ಅಲ್ಲಿ ತೋಟದಲ್ಲಿ ತೆಂಗಿನಕಾಯಿ ಸುಲೀತಾ ಇರ್ತಾರೆ ಅವರ ಹತ್ರ ದುಡ್ಡು ಇರಲ್ಲಮ್ಮ ಯಾಕಮ್ಮ ನೀನು ನೋಡಿಲ್ವಾ ಹೇ ಯಾಕೋ ಸುಮ್ನೆ ಇರ ಎಲ್ಲದಕ್ಕೂ ಅಡ್ಬಾಯ್ ಹಾಕ್ತಿಯಲ್ಲ ಈ ರಮ್ಮಿಂಗು ಹಾಗೆ ಬೈದು ಬೈದು ಸಾಕಾಯಿತು ಈಗ ನೀನು ಶುರು ಮಾಡ್ಕೊಂಡಿದ್ಯಾ ಸುಮ್ಮನೆ ಹೋಮ್ ವರ್ಕ್ ಮಾಡ್ಕೋ ಇದರಲ್ಲೆಲ್ಲ ತಲೆ ಹಾಕೋಕೆ ಬರಬೇಡ ಅದ್ಕೆ ಬರೋವಾಗ ಒಂದು ಬಿಟ್ಟಿ ಮೀನು ತಂದ್ರೆ ಸಾಕಪ್ಪ ಫ್ರೆಶ್ ಮೀನು ಅಂತ ಊರಲ್ಲಿ ಒಂದ್ ಕೆರಡು ರೀಟಿ ಮಾರ್ಬಿಡ್ತೀನಿ ಈ ಸಲ ಅದ್ಕೆ ಎಷ್ಟೇ ಬೈಲಿ ಒಂದೇ ಒಂದ್ ಮೀನ್ ಯಾರಿಗೂ ಧರ್ಮ ಕೊಡಲ್ಲ ನಾನು ರಮ್ಯಾ ಇಲ್ಲ ಮುಂದೆ ಹೋದ್ರೆ ನೀವ್ ಹೇಳಿ ಎರಡ್ರ ಸಿಗುತ್ತೆ ಅದು ಒನ್ ವೇ ಸುಮಾರು ದೂರ ಹೋಗ್ಬೇಕು ನಡ್ಕೊಂಡು ಹೋದ್ರೆ ಹತ್ರ ಆಗುತ್ತೆ ಅದಕ್ಕೆ ಇಲ್ಲೇ ಬಿಡ್ತಾ ಇದ್ದೀನಿ ತಪ್ ತಿಳ್ಕೊಬೇಡಿ ಅಯ್ಯೋ ಇಲ್ಲಣ್ಣ ನೀವು ಇಲ್ಲಿ ತನ್ಕ ಬಿಟ್ಟಿದೀರಾ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಇಷ್ಟ್ ದೊಡ್ಡ ಊರಲ್ಲಿ ಏನ್ ಗೊತ್ತಿಲ್ಲದಿರೋ ನಮ್ಗೆ ತುಂಬಾ ಸಹಾಯ ಮಾಡಿದಿರ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಓಯ್ ಮಗು ಇಲ್ಲೇ ಬಿಟ್ಟಿದ್ದೀರಲ್ಲ ತಗೊಳ್ಳೋ ಚೂರು ಜವಾಬ್ದಾರಿ ಇಲ್ಲ ಇವನ್ಗೆ ತುಂಬಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಬರ್ಬೇಕು ರಮ್ಯಾ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದಾಳೆ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದ ಚಾರ್ಜ್ ಯಾಕಾದ ಮೇಲೆ ನಾನು ಫೋನ್ ಏನು ನೋಡಲಿಲ್ಲ ಮತ್ತೆ ಅರ್ಚನ ಅಚ್ಚನ ಅಣ್ಣನ ಹುಡ್ಕೊಂಡು ಬಂದೋರ್ಗೆ ಹೋಗಿದ್ದಾರೆ ಎಷ್ಟು ಟ್ರೈ ಮಾಡಿದ್ರೂ ಅಣ್ಣನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಏನಾಗುತ್ತೋ ಏನೋ ಏನು ಮಾಡೋದೀಗ ಹಲೋ ಹೇಳ ರಮ್ಯಾ ಯಾಕೆ ಇಷ್ಟೊಂದ್ಸಲ ಮಿಸ್ ಕಾಲ್ ಕೊಟ್ಟಿದ್ಯಾ ಮಂಜಾ ಪ್ರಾಬ್ಲಮ್ ಆಗಿದೆ ಯಾರ್ಗೆ ಮಂಗಳ ಹುಷಾರಾಗಿದ್ದಾರೆ ತಾನೆ ಪ್ರಾಬ್ಲಮ್ ದೊಡ್ಡದಾಗಿದೆ ಆದ್ರೆ ಅಷ್ಟೇ ಏನು ಆಗಿಲ್ಲ ಇದರಿಂದ ಅಣ್ಣಂಗೆ ಎಲ್ಲ ಆಗೋದು ಏನ್ ಹೇಳ್ತಾ ಇದ್ಯಾ ರಮ್ಯಾ ಜನ ಅತ್ತೆ ಕರ್ಕೊಂಡು ಅಣ್ಣ ನೋಡೋಕೆ ಅಂತ ಮಂಗಳೂರ್ಗೆ ಹೋಗಿದ್ದಾರೆ ಬೇಗನೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇದು ಅದೇ ಮನೆ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತೂ ಇಂತೂ ಬಂದು ತಲುಪಿದ್ವಿ ಮುಂದಿನ ಕತೆ ಏನು ಅಂತ ನೋಡ್ಬೇಕು ಮಂಜಾ ಇಲ್ವ ಅರೆ ಏನ್ ಬಾಸ್ ನೀವು ದೂರದಲ್ಲಿ ಕೂತು ನಮ್ಮನ್ನ ನೋಡಿ ನಗ್ತಿದ್ದೀರಾ ಹೇಗೆ ನಮ್ ಹಾಗೆ ಬಿಡಿ ನೋಡಿ ನಗೋತಾರನೆ ಇದೆ ಅಮ್ಮ ಏನ್ ಮಾಡ್ತಿರ್ಬೋದು ಇಷ್ಟೊತ್ತಿಗೆ ಊಟ ಎಲ್ಲ ಮಾಡಿ ನನ್ನ ಎನ್ ಮಾಡ್ಕೊಂತಿರ್ಬೋದಾ ಆದ್ರೆ ನಾನು ಏನೇ ಮಾಡಿದ್ರು ಚಲೋ ನಿಮ್ಗೋಸ್ಕರ ಏನಿವತ್ತು ಪೂರ್ತಿಯಾಗಿ ಹಾಜರಾಗ್ಬಿಟ್ಟಿದ್ಯಾ ಅಲ್ಲಿ ಕುತ್ಕೊಂಡು ನಮ್ಮನ್ನ ನೋಡೋದಕ್ಕೆ ಎಷ್ಟು ಮಜಾ ಬರುತ್ತಲ್ವಾ ನೋಡು ನನ್ ಜೀವನ ಹೇಗಾಗಿದೆ ಅಂತ ನನ್ ಜೊತೆ ಮಾತಾಡೋದಕ್ಕೆ ಮಲ್ಗೇನೂ ಇಲ್ಲ ಆದ್ರೆ ನೀನು ಗೊತ್ತಾ ನಾನ್ ಚಿಕ್ಕವಳಿದ್ದಾಗ ಅಜ್ಜ ನನ್ಗೆ ಊಟ ಮಾಡಿಸ್ಬೇಕಾದ್ರೆ ರಾತ್ರಿ ಹೊತ್ ನಿನ್ನ ತೋರಿಸಿ ಅಮ್ಮ ನಿನ್ ಜೊತೆಲಿದ್ದಾಳೆ ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ನಾನ್ ದೊಡ್ಡವಳಾಗಿದ್ದೀನಿ ಅಮ್ಮ ನನ್ ಜೊತೆಲಿ ಇಲ್ಲ ಅನ್ನೋದು ನನಗ್ ಗೊತ್ತು ಆದ್ರೂ ಯಾಕೋ ನಿನ್ನ ನೋಡಿದಾಗ ನನ್ನ ಮನಸು ಅಮ್ಮ ನೆನ್ಪು ಮಾಡತ್ತೆ ಅಜ್ಜ ಹೇಳ್ತಿದ್ದ ಚಂದದ ಸುಳ್ಳು ನಂಗೆ ಈಗಲೂ ಇಷ್ಟ ಮಲ್ಕೆ ಹತ್ರ ಅಮ್ಮ ನನ್ನ ಬಗ್ಗೆ ಕೇಳಕ್ ಬಂದಾಗ ನಾನು ಅಲ್ಲಿಲ್ಲ ಅಂತ ಗಾಬರಿ ಆಗ್ಬೋದು ನಾನಿಲ್ಲಿ ಅಣ್ಣನ ಮನೆಯಲ್ಲಿ ಆರಾಮಾಗಿದ್ದೀನಿ ಅಂತ ನೀನ್ ಅಮ್ಮಂಗೆ ಹೇಳ್ತೀಯ ಅಲ್ವಾ ಆದ್ರೂ ಮನ್ಸಿ ಯಾಕೋ ಈಗಲೂ ನಿನ್ನ ನೋಡ್ದಾಗೆಲ್ಲ ಹಂಗೆ ನನ್ನ ಅಮ್ಮನ್ ಎಂತ ಮಾಡ್ತದೆ ಮಂಗಳಮ್ಮನ ಇಷ್ಟಕ್ ವಿರುದ್ಧವಾಗಿ ನಾನ್ ಗೌರಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಂಬಿಸಿ ಗೌರಿನ ಮದ್ವೆ ಆಗಕ್ ಹೊಟ್ಟಿದೀನಿ ಇದೆಲ್ಲ ತಪ್ಪು ಅಂತ ನನ್ ಗೊತ್ತು ನಂಗೆ ಬೇರೆ ದಾರಿ ಯಾವ್ದಿದೆ ನಾನು ಗೌರಿನ ಯಾವತ್ತ ದೃಷ್ಟಿಯಲ್ಲಿ ನೋಡಿಲ್ಲ ಈಗಲೂ ನೋಡ್ತಿಲ್ಲ ಅವಳು ನಮ್ ಮಂಗಳ ಮಂತ್ರನೆ ತುಂಬಾ ಒಳ್ಳೆ ಮನಸ್ಸು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ ಅಂತ ಒಳ್ಳೆ ಹುಡುಗಿಗೆ ಸರಿ ಒಂದು ಜೀವನ ಆಗುತ್ತೋ ಇಲ್ವೋ ಆದ್ರೆ ನಾನು ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ನನ್ನನ್ನು ಒಬ್ಬ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದಾಳೆ ಮಾತಾಡ್ತಾಳೆ ಜೀವನ ಪೂರ್ತಿ ಪ್ರೀತಿಯಲ್ಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ನಮ್ಮದ್ ಸ್ನೇಹ ಒಂದು ಕಡಿಮೆ ಆಗದಿರ್ಲಿ ಅಪ್ಪು ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ ಆದ್ರೆ ಅವನಿಂದ ನನ್ನ ಊರೇ ಬಿಡೋ ಹಾಗಾಯ್ತು ಅಮ್ಮ ಇದ್ದಿದ್ರೆ ನಾನೀಗ ಹೊರಗಡೆ ಬರೋದಕ್ ಬಿಡ್ತಿದ್ಲ ಅಪ್ಪ ನನ್ನ ಏಕಾಏಕಿ ಬೆಂಗಳೂರಿಗೆ ಹೊರಡು ಅಂತ ಹೇಳ್ದಾಗ ಅದಕ್ಕೋಳ ಒಪ್ಕೊತಿದ್ಲಾ ಇಲ್ಲ ತಪ್ ಮಾಡಿರೋದೆಲ್ಲ ಅಪ್ಪು ಅವನು ಬೈದು ಬುದ್ಧಿ ಹೇಳಿ ಅಂತ ಹೇಳಿರ್ತಿದ್ಲು ಅಮ್ಮ ಹೇಳಿದ್ರೆ ಅಪ್ಪುನು ಒಪ್ಕೋತಿದ್ದ ಅಮ್ಮಂಗೋಸ್ಕರ ಜೀವನೇ ಕೊಡೋನ್ ಅವನು ಅಪ್ಪುಗೂ ಎಲ್ಲ ಫೀಲಿಂಗ್ಸ್ ಇಲ್ಲ ಏನೋ ಟೈಮು ಹಾಗೆ ಅವನಿಗೆ ಬುದ್ಧಿ ಬಂದಿರತ್ತೆ ಅವ್ರ ಅಮ್ಮಂಗ ಹುಷಾರಿಲ್ಲ ಅವನ ಫೋಕಸ್ ಎಲ್ಲ ಆ ಕಡೆ ಶಿಫ್ಟ್ ಆಗ್ಬಿಟ್ಟಿರತ್ತೆ ಆದ್ರೆ ಅಪ್ಪು ಫ್ರೆಂಡ್ಶಿಪ್ನ ನನಗ್ ಕಳ್ಕೊಳಕ್ ಇಷ್ಟ ಇಲ್ಲ ನನ್ನ ಮನ್ಸಿಗೆ ಹತ್ರ ಆಗಿರೋ ಒಳ್ಳೆ ಫ್ರೆಂಡ್ ಅವನು ಅವನ ಫ್ರೆಂಡ್ಶಿಪ್ ನನಗೆ ವಾಪಸ್ ಬೇಕೇ ಬೇಕು ನಾಳೆಯಿಂದ ಹೊಸ ದಿನ ಹೊಸ ಜನ ಹೊಸ ಜಾಗ ತುಂಬಾ ಹೊಸ ತಿಂಗ್ಸ್ ಅಡ್ಜಸ್ಟ್ ಆಗಬೇಕಾಗತ್ತೆ ಎಲ್ಲನೂ ಚೇಂಜ್ ಆಗತ್ತೆ ಆ ಕಡೆ ಅಪ್ಪನೂ ಊರಲ್ಲಿ ಚೇಂಜ್ ಆಗ್ತಾನೆ ಪ್ರೀತಿ ಗೀತೆಯ ಅನ್ನೋದನ್ನೆಲ್ಲ ಮರಿತಾನೆ ಎಲ್ಲ ಸರಿ ಹೋಗುತ್ತೆ ನಾಳಿಂದ ನಂದು ಹೊಸ ಪ್ರಯತ್ನ ಹೊಸ ಜಾಗ ಹೊಸ ರೀತಿ ಹೊಸ ವರ್ಷ ಆದ್ರೆ ನನ್ ಕುರಿ ಮಾತ್ರ ಅದೇ ಗೌರಿಗೆ ನನ್ ಮೇಲೆ ಪ್ರೀತಿ ಹುಟ್ಟಬೇಕು ಹುಟ್ಟು ಹಾಗೆ ನಾನ್ ಮಾಡ್ಬೇಕು

ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ ಏನಾಯ್ತು ಮನೆಗೆ ಫೋನ್ ಮಾಡಿದ್ಯಾ ಅಮ್ಮ ಹುಷಾರಾಗಿದ್ದಾಳೆ ತಾನೆ ಅದಲ್ಲ ಕಣ ರಮ್ಯಾ ಫೋನ್ ಮಾಡಿದ್ಲು ಮಂಗಳ ಮತ್ತೆ ಅರ್ಚನಾ ನಮ್ಮ ನೋಡ್ಕೊಂಡು ಮಂಗಳೂರ್ ಬಂದ್ರ ಹತ್ರ ಹೋಗಿದಾರಂತೆ ಬೆಳಿಗ್ಗೆ ಹೋದವರು ಇನ್ನು ವಾಪಸ್ ಬಂದಿಲ್ವಂತೆ ಕಣ ಈಗ ಏನೋ ಮಾಡೋದು ಎಲ್ಲ ಹಾಳಾಗೋಯ್ತು ನಾವಿಲ್ಲಿಗೆ ಬಂದಿವಿ ಅಂತ ಗೊತ್ತಾಗ್ಬಿಡುತ್ತೆ ಕಣ ಇಲ್ಲ ಹಾಗಾಗ್ಬಾರ್ದು ಹಾಗಾಗಕ್ಕೆ ನಾನು ಬಿಡಲ್ಲ ನಾನು ಏನ್ ಮಾಡೋಕ್ಕಾಗುತ್ತೋ ನೋಡ್ತೀನಿ